ಮಾಡಲಿ ಇಲ್ಲ ಮಾಡಲಿ, ಯಾಕೆ ಸುಮಾರು ಯಾಕೆ ನಾಳೆ ಮಾಡಲಿ, ಇವಾಗ ಮಾಡಲಿ, ಸುಮಾರಾಗುತ್ತೆ ಅಂತ ಟೈಮ್ ಚೆನ್ನಾಗಿದೆ ಅಂತ. ಈಗ ನಾವಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಯಾವುದೇ ಇದ್ರೂ ಕೂಡ ಲೋಕಾಯುಕ್ತ ಇದೆ, ಯಾವುದೇ ತಮ್ಮ ಸಾಕ್ಷಿ ಲೋಕಾಯುಕ್ತ ಇದೆ, ಹೋಗ್ಕೊಡಿ, ಮಾನ್ಯ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಅವಶ್ಯಕತೆ ಇದ್ದರೆ ಮಾಧ್ಯಮದಲ್ಲೇ ತಂದು ಕೊಡಿ ಅಂತ ಹೇಳಿದ್ದೀವಿ. ಅದರಲ್ಲಿ ನಮ್ಮದ್ರ ಏನು ದ್ವಂದ್ವ ನೀತಿ ಏನಿಲ್ಲ ಅಲ್ಲ. ಈಗಾಗಲೇ ಎಲ್ಲ ಯಾವ್ಯಾವ ಭ್ರಷ್ಟಾಚಾರದ ಆರೋಪ ಮಾಡಿದ್ವಿ, ದಾಖಲೆಗಳು ಇಟ್ಕೊಂಡು ಅವೆಲ್ಲ ತನಿಖೆಗೆ ನಾವು ವಹಿಸಿದ್ದೀವಿ, ಹಿಂದಿನ ಸರ್ಕಾರ ಕೊಟ್ಟಿದೆ. ನಾವು ದಾಖಲೆಗಳು ಇಟ್ಕೊಂಡೇ ಮಾತಾಡಿದ್ದೀವಿ, ಇವ್ರ ಹತ್ರ ಇದ್ರೆ ಕೊಡಲಿ, ದೇರ್ ಇಸ್ ನೋ ಪ್ರಾಬ್ಲಮ್. ಅದು ಮೊನ್ನೆನು ಸದನದಲ್ಲೂ ಕೂಡ ಅದೇ ಹೇಳಿದಾರಲ್ಲ, ಕೊಡಲಿ ಅಂತ. ತನಿಖೆ ಮಾಡ್ಸೋಣ ಅಂತೆ, ನಾವೆಲ್ಲಿ ಹಿಂದೆ ಜರಿತಾ ಇದ್ದೀವಿ. ಏ ಯಾರು ಹೇಳಿದ್ದು, ಯಾರು ಹೇಳಿದ್ರು ನೋಡಿ, ನೀವೇ ಏನೋ ಒಂದು ಕಟ್ಕತೆ ಹೇಳಿಬಿಟ್ರೆ ನಮಗೆ ಯಾರು ಕಲ್ಪನೆ ಮಾಡಿದ್ದು. ಈಗ ಮಿನಿಸ್ಟರ್ಸಿಗೆ ಮೀಟ್ ಮಾಡಿದ್ದು ಒಂದೇ ಒಂದು ಸರಿ, ಈ ಪೆಂಡ್ರೈವ್ ಹೊರಗೆ ಬಂದಮೇಲೆ ಅದನ್ನು ಬಜೆಟ್ ಸೆಷನ್ನಲ್ಲಿ, ಅದು ಸಂಪ್ರದಾಯಕವಾಗಿ ಕ್ಯಾಬಿನೆಟ್ ಆದಮೇಲೆ ಅಲ್ಲಿ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿದ್ದು ಬರೇ ಬಜೆಟ್ ಬಗ್ಗೆ ಹೊರತು ಪೆಂಡ್ರೈವ್ ಬಗ್ಗೆ ಚರ್ಚೆ ಆಗಿಲ್ಲ. ಈಗ ನಿಮ್ಮ ಮೂಲಗಳು ಕ್ಯಾಬಿನೆಟ್ನಲ್ಲಿ ಇದ್ದಿದ್ರೆ ತಪ್ಪು ಮೂಲಗಳಿವೆ ಅಂತ. ಅದೇ ಹೇಳ್ತಾ ಇರೋದಲ್ಲ ಇವರೇ, ವೈ ಎಸ್ ಟಿ ಅಂದರೆ ವೈ ಯಾರು, ಎಸ್ ಏನು, ಟಿ ಏನು, ಇದೆಲ್ಲ ಹೇಳಿ, ನಾವು ಏನು ಹಿಂಜರುಗ್ತಾ ಇದ್ದೀವ? ಲೆಟ್ ಡೆಮ್ಗೆ ವೈ ಎಸ್ ಟಿ ಏನು, ಅದು ಏನಾಗಿದೆ, ಹೇಗಾಗಿದೆ, ಯಾಕಾಗಿದೆ, ಕೊಡಲಿ. ಈಗ ನಮ್ಮ ಮೇಲೆ ಭರೋಸೆ ಇಲ್ಲ ಅಂದರೆ ನೇರವಾಗಿ ಲೋಕಾಯುಕ್ತ ಕೊಡ್ಬೋದಲ್ಲ. ಸರ್ ಇಲ್ಲೂ ಕೂಡ